ವೇಸ್ಟೇಜ್ ಬರಲ್ಲ ವೇಸ್ಟೇಜ್ ಅನ್ನೋದೇ ಇಲ್ಲ ವೇಸ್ಟೇಜೇ ಇಲ್ಲ ನೋಡಿ ಇಷ್ಟ ಪೀಸ್ ಕುಳಿಸ್ಬಿಡ್ಬಹುದು ಜಾಸ್ತಿ ಬರ್ತದೆ ಅದಕ್ಕೆ ನಾನು ಈ ತರ ಐಡಿಯಾ ಮಾಡಿ ಕಲ್ಲು ಪಿಲ್ಲರ್ ಆಗಿ ತಗೊಂಡಿದ್ದೀನಿ ಪಿಲ್ಲರ್ ಆಗಿ ಈ ತರ ಕಲ್ಲೆಲ್ಲ ತಂದು ಹಾಕ್ಬಿಟ್ಟಿದೀರ ಕುತ್ಕೊಳ್ಳಕ್ಕೆ ಸಿಟೌಟ್ ಜಗಲಿ 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 ಹಳೆ ಕಾಲದ ಜಗಲಿ ಕಟ್ಟೆ ಅಂತ ಹೇಳ್ತಿದ್ರು ನೀವು ಔಟ್ ಅಂತ ಇದೀರ ಒಂದು ಹಾಲ್ ಆಯ್ತು ಲಿಂಟಲ್ ಬಿಟ್ ಮತ್ತೇನು ಹಾಕಿಲ್ಲ ಅಲ್ಲ ಇಲ್ಲಿ ಇಲ್ಲ ಇಲ್ಲ ಏನು ಇಲ್ಲ ಗಿಲ್ಲರ್ ಇಲ್ಲ ಯಾವುದು ಇಲ್ಲ 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 ನೋಡಿ ನಾವು ಆಕ್ಚುಲಿ ಇದು ಲೋ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತಾನೆ ಮಾಡಿರೋ ಸರ್ ಓಕೆ ನೀರು ಇದ್ರ ಮೇಲೆ ಹಾ ಆ ಬೀಮ್ ಕೊಟ್ಬಿಟ್ಟು ಹಾ ಮತ್ತೆ ಹೊರಗಡೆ ಏನು ಹೆಂಚ್ ಮಾಡಿದೀನಿ ಹೌದು ತರ ಹೆಂಚ್ ಬರ್ತದೆ ಓಕೆ ಬಂದು ಆ ನೀರು ಇಲ್ಲಿ ಬಿಟ್ಟು ಹೋಗುತ್ತೆ ಕೆಳಗಡೆ ಹೊರಗಡೆ ಹೋಗ್ತದೆ ಪಂಪ್ ಔಟ್ ಆಗಿಬಿಡುತ್ತೆ ಹಾ ಹೌದು ಪ್ಲಾಸ್ಟಿಕ್ ಮಾಡ್ಬೇಕಾ ಮಾಡ್ಬಾರ್ದು ಅಂತ ಅನ್ಕೊಂಡಿದೀರ ಎಲ್ಲ ಪ್ಲಾಸ್ಟಿಕ್ ಮಾಡಲ್ಲ ಸರ್ ಬೇಡ ಹೊರಗಡೆನೂ ಮಾಡಲ್ಲ ಒಳಗಡೆ ಒಳಗಡೆನೂ ಮಾಡಲ್ಲ ಸರ್ ಕಾನ್ಫಿಡೆನ್ಸ್ ಇದೆಯಾ ನೀರ್ ಬರಲ್ಲ ಅಂತ ಹೇಳಿ ಬರಲ್ಲ ಗೊತ್ತು ಕಾನ್ಫಿಡೆನ್ಸ್ ಗ್ಯಾರಂಟಿ ಗ್ಯಾರಂಟಿ

ಒಂದ್ ಐವತ್ ಜನ ಆದ್ರೂ ಬಂದು ನಮ್ಮ ಮಾತಾಡ್ತಾ ಆಲ್ರೆಡಿ ಐವತ್ ಜನ ಹೋಗಿದ್ದಾರೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರೇ ಕನ್ನಡ ಕೋರ ಚಾನಲ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕನ್ಸ್ಟ್ರಕ್ಷನ್ ಅನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಒಂದ್ಸತಿ ಫ್ರೀ ಕಾಸ್ಟ್ ಮಾಡಿದ್ರೆ ಒಂದು ಕತಿ ಒಂದ್ಸತಿ ಫ್ರೀ ಫ್ಯಾಬ್ರಿಕೇಟೆಡ್ ಮಾಮೂಲಿ ಕನ್ಸ್ಟ್ರಕ್ಷನ್ ಅಂತ ತೋರಿಸ್ತಾನೆ ಇರ್ತೀನಿ ಸೊ ಇವತ್ತು ಒಂದು ವಿಶೇಷ ಕನ್ಸ್ಟ್ರಕ್ಷನ್ ಅಂದರೆ ಅಂಬ್ರಿಕ್ಸ್ ಅಲ್ಲಿ ಕಟ್ಟಿರುವಂತದ್ದು ಹೌದು ವೀಕ್ಷಕರೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪಿನಿಷರ್ ಆಗಿರುವಂತಹ ತೊಟ್ಟಿ ಮನೆ ಒಂದು ತೊಟ್ಟಿ ಮನೆಯನ್ನ ಎಂಬ್ರಿಕ್ಸ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಎಂಬ್ರಿಕ್ಸ್ ಕಡೆಯಿಂದ ಬೆಂಗಳೂರಿನ ಹೆಡ್ ಆಗಿರುವಂತಹ ಮಂಜುನಾಥ್ ಸರ್ ಇಲ್ಲೇ ಇದ್ದಾರೆ ಕರೇಣ ಸರ್ನಾ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸರ್ ಎಂಬ್ರಿಕ್ಸ್ ಬಗ್ಗೆ ಅಂತೂ ಹೇಳ್ಬೇಕಾಗಿಲ್ಲ ಪ್ರತಿ ಒಬ್ರಿಗೂ ಕೂಡ ಗೊತ್ತು ಎಂಬ್ರಿಕ್ಸ್ ಅಂದರೆ ಏನು ಪ್ರತಿಯೊಂದನ್ನು ಕೂಡ ನೀವು ಬೇರೆ ವಿಡಿಯೋಸ್ಗಳಿಂದ ಮುಂಚೆ ಮಾಡಿದ್ದೀವಿ ಅಲ್ಲಿಂದ ತಿಳ್ಕೊಬಹುದು ಸರ್ ಇವಾಗ ಯಾವ ಏರಿಯಾದಲ್ಲಿ ಇದೀವಿ ದೊಡ್ಡಬಳ್ಳಾಪುರ ಟೌನ್ ಇಂದ ಸ್ವಲ್ಪ ರೈಲ್ವೆ ಇದು ಸ್ಟೇಷನ್ ರೋಡಲ್ಲಿ ಸೈಟ್ ಅಲ್ಲಿ ಸೈಟ್ ಅಲ್ಲಿ ಒಳಗಡೆ ಇದೇವೆ ಸರ್ ಓನರ್ ಗೌಡ ಅಂತ ಶ್ರೀನಿವಾಸ್ ಗೌಡ ಹೌದು ಪ್ರಾಪರ್ ತೊಟ್ಟಿ ಮನೆ ತೊಟ್ಟಿ ಮನೆ ಸರ್ ಹೌದು ಸರ್ ಎಂಟಿ ಪಾರ್ಟಿ ಸೈಟ್ ಅಲ್ಲಿ ತೊಟ್ಟಿ ಮನೆ ಪ್ಲಾನ್ ಮಾಡಿದರೆ ಸ್ವಂತ ಓನ್ ಡಿಸಿಷನ್ ತಗೊಂಡವರು ಯಾವುದೇ ಒಂದು ಇಂಜಿನಿಯರ್ ಇಲ್ಲ ಸ್ವಂತ ಯೋಚನೆಯಿಂದ ಮಾಡಿರಂತ ತೊಟ್ಟಿ ಮನೆ ತಾವೇ ಪ್ಲಾನ್ ಮಾಡಿ ಹೌದು ತಾವೇ ಎಕ್ಸಿಕ್ಯೂಟ್ ಮಾಡ್ತಾ ಓಕೆ ಸೂಪರ್ ಅಂತ ಹೇಳ್ಬೋದು ಎಂಬ್ರಿಕ್ಸ್ ಅನ್ನ ನಾವು ಯೂಸ್ ಮಾಡಬೇಕು ಅಂದ್ರೆ ಲೋಡ್ ಬೇರಿಂಗ್ ಅಲ್ಲಿ ಎಷ್ಟು ಫ್ಲೋರ್ ಅಂಡ್ ಫ್ರೇಮ್ ಸೆಕ್ಷನ್ ಅಲ್ಲಿ ಫ್ಲೋರ್ ಕಟ್ಬಹುದು ಸರ್ ಫ್ರೇಮ್ ಸೆಕ್ಷನ್ ಅಲ್ಲಿ ಟೆನ್ ಅಬೌವ್ ಕಟ್ಬಹುದು ಹತ್ ಫ್ಲೋರ್ ಹತ್ ಫ್ಲೋರ್ ಮೇಲೆ ಕಟ್ಬಹುದು ತೊಂದರೆ ಇಲ್ಲ ಅಂತೀರ ಹೌದು ವಿತೌಟ್ ಪಿಲ್ಲರ್ ಇದು ಜಿ ಪ್ಲಸ್ ಟು ಇದಕ್ಕೆ ಯಾವುದೇ ಪಿಲ್ಲರ್ ಇಲ್ಲ ಯಾವುದೇ ಒಂದು ಬರಿ ಲಿಂಟ್ಲು ಒಂದ್ ಬಿಟ್ಟು ಮೋಲ್ಡಿಂಗ್ ಅಲ್ಲಿ ಬೀಮ್ ಸಮೇತ ಹಾಕಿಲ್ಲ ಅಷ್ಟು ನೀಟಾಗಿ ಅವರೇ ಸ್ವಂತ ಎಲ್ಲ ಚೆಕ್ ಮಾಡಿ ಅವರೇ ಪ್ಲಾನಿಂಗ್ ಅವರು ಕಾಂಟ್ರಾಕ್ಟರ್ ಅವ್ರ ಸ್ವಂತ ಮನೆ ವಾಸಕ್ಕೋಸ್ಕರ ಅವರೇ ಓನ್ ಪ್ಲಾನಿಂಗ್ ಅಲ್ಲಿ ಮಾಡಿರೋ ಮಾಡಿರುವಂತದ್ದು ಲೋಡ್ ಬೇರಿಂಗ್ ಮಾಡಿದ್ರೆ ಜಿ ಪ್ಲಸ್ ಟು ಗ್ರೌಂಡ್ ಫಸ್ಟ್ ಸೆಕೆಂಡ್ ಮೂರ್ ಫ್ಲೋರ್ ಕಟ್ಬಹುದು ಏನು ತೊಂದರೆ ಇಲ್ಲ ನೋಡ್ಕೊಂಡ್ ಬಂದ್ಬಿಡೋಣ ಮೊನ್ನೆ ವೀಕ್ಷಕರೇ ಸೊ ವೀಕ್ಷಕರೇ ಇವಾಗ ನಮ್ ಜೊತೆ ಈ ಮನೆಯ ಓನರ್ ಆಗಿರುವಂತ ಶ್ರೀನಿವಾಸ ಗೌಡ ಸರ್ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸರ್ ಈ ತರ ಒಂದು ಬ್ರಿಕ್ಸ್ ಇದೆ ಹಾಕೋಣ ಅಂತ ಅನ್ಸ್ತು ನಿಮ್ಗೆ ಇಲ್ಲ ನಾನು ಭಾಳ ದಿವಸದಿಂದ ಹುಡುಕ್ತಾಯಿದ್ದೆ ಈ ತರ ಬಿಕ್ಸು ಆಕ್ಚುಲಿ ಇದು ಎಂಚ್ ಇದ್ರಲ್ಲಿ ಬರ್ತದೆ ಇದು ಅದು ಒಳಗಡೆ ಬಂದು ಹಾಲೋ ಓವರ್ ಹಾಲ್ ಬರುತ್ತೆ ಅದಕ್ಕೆ ಮೋಲ್ಡ್ ಆಗಲ್ಲ ಅದು ಮತ್ತೆ ಪಿಲ್ಲರ್ ಹಾಕಿ ಪಿಲ್ಲರ್ ಹಾಕ್ಬೇಕು ಮಾಡ್ಲೇಬೇಕು ಮಾಡ್ಬೇಕು ಅದು ಎಕ್ಸ್ಪೆನ್ಸ್ ಜಾಸ್ತಿ ಬರ್ತದೆ ಇದು ಇದು ನಿಮ್ಮ ಅಲ್ಲೇ ನಾನು ನಮ್ಮ ಚಾನಲಲ್ಲೇ ನೋಡಿದ್ದೀನಿ ಚಾನಲ್ ನೋಡಿ ಹುಡ್ಕೋವಾಗ ಇದು ಸಿಕ್ತು ಸಿಕ್ಕಿ ಮಾರನೇ ದಿವ್ಸನೇ ನಾನು ಒಂದು ಲೋಡ್ ಹಾಕ್ಸ್ಕೊಂಡು ಮಾಡಿದ್ರೆ

ಏನಂದ್ರೆ ಇದರಲ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ ಇದೆ ಅದರಲ್ಲಿ ಮಾಡಕ್ ಹೋದ್ರೆ ಅದ್ರಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ಬರ್ತದೆ ಅದಕ್ಕೆ ನಾನು ಈ ತರ ಐಡಿಯಾ ಮಾಡಿ ಕಲ್ಲು ಪಿಲ್ಲರ್ ಆಗಿ ತೊಗೊಂಡಿದ್ದೀನಿ ಪಿಲ್ಲರ್ ಆಗಿ ಕಲ್ಲೆಲ್ಲ ತಂದು ಹಾಕ್ಬಿಟ್ಟಿದ್ದೀನಿ ಬಗ್ಗೆ ಹೇಳಿ ಮಾಡ್ಬೇಕಂತ ನೋಡಿ ಸರ್ ಮಾಮೂಲಿ ಎಂಚ್ ಬರ್ತದೆ ಸರಿ ಈ ನಾಲ್ಕು ಪಿಲ್ಲರ್ಸ್ ಇದೆ ಅಲ್ವಾ ಹೌದೌದು ಇದು ಸೆಂಟ್ರಲ್ಲಿ ಒಂದು ಪಿರಮಿಡ್ ಶೈಲಿ ಮತ್ತೆ ಇದು ಫ್ರಂಟ್ ಮಾಮೂಲಿ ಮಾಮಲಿ ಸ್ಲೋಪೇ ಅಲ್ಲಿ ಡಿಸೈನ್ ಮಾಡತರ ಇದಿರ ಅಲ್ವಾ ಮುಂದೆ ಬನ್ನಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡಿ ಮುಂದೆ ಹೋಗ್ಬಿಡಿ ಇಲ್ಲೇನ್ ಮಾಡಿದಿರಾ ಆ ಕಡೆ ಈ ಕಡೆ ಸರ್ ಇದು ನೋಡಿ ಈಗ ವೈಸಾದವರ ಎಲ್ಲಾ ಅವರ ಸ್ಟೆಪ್ ಹೈಟ್ ಜಾಸ್ತಿ ಕ್ಲಿಕ್ ಆಗಲ್ಲ ಹೌದು ಹೌದು ಅದರಿಂದ ನಾನು ಒಂದು 1.7 ಇಂಚು ಅಂತ ನೋಡಿ ಅಗಲ ಮಾಡಿದಿನಿ ಹ್ಮ್ ಪ್ಲಸ್ ಇದು ಬಂದು ನೋಡಿ ಇದು ಕೂತ್ಕೊಳ್ಳಕ್ಕೆ ಜಗಲಿ 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 ಕಟ್ಟ ಹಳೆ ಕಾಲದ ಜಗಲಿ ಕಟ್ಟೆ ಅಂತ ಹೇಳ್ತಿದ್ರು ನೀವು ಸಿಟ್ ಔಟ್ ಅಂತ ಇದ್ದೀರಾ ಇವಾಗ ಸೂಪರ್ ಬನ್ನಿ ಸರ್ ಮುಂದೆ ಹೋಗಿ ಆಮೇಲೆ ಫ್ರೇಮ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ ಸರ್ ಇದು ಸರ್ ಫ್ರೇಮ್ ಇದು ಒನ್ನೇ ಸರ್ ಮೇನ್ ಡೋರ್ ಒನ್ನೇ ಹಾಕಿದೀರಾ ಒಮ್ಮೆ ಒಂದೇ ಓಕೆ ಬನ್ನಿ ಮುಂದೆ ಹೋಗ್ಬೇಡಣ ಓಕೆ ಇಲ್ಲಿಂದ ಹೇಳ್ತಾ ಬನ್ನಿ ಸರ್ ಏನೇನು ಬರುತ್ತೆ ಏನೇನು ಕಟ್ಟೆ ಸರ್ ಇದು ನೋಡಿ ಫಸ್ಟ್ ಮುಂಚೆ ಬಂದರೆ ರೈಟ್ ಸೈಡ್ಗೆ ಇದು ಹಾಲು ಇದು ಹಾಲಾ ಇದು ಹಾಲು ಹಾಂ ಹಾಂ ಅಲ್ಲಿ ವುಡ್ನಲ್ಲಿ ಇದು ಟಿವಿ ಇಲ್ಲಿ ಬರ್ತದೆ ಪಕ್ಕದಲ್ಲಿ ಪೂಜಾ ರೂಮ್ ಮಾಡ್ಕೋಬೇಕು ಸರಿ 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 ಒಂದು ಹಾಲ್ ಆಯ್ತು ಲಿಂಟ್ಲಿ ಬಿಟ್ಟು ಮತ್ತೇನು ಹಾಕಿಲ್ಲ ಅಲ್ಲ ಇಲ್ಲಿ ಇಲ್ಲ ಇಲ್ಲ ಪಿಲ್ಲರ್ ಗಿಲ್ಲರ್ ಯಾವ್ದು ಇಲ್ಲ ಇಲ್ಲ ಪಿಲ್ಲರ್ ಆಕ್ಚುಲಿ ಇದು ಲೋ ಬಜೆಟ್ ಅಲ್ಲಿ ಮಾಡ್ಬೇಕಂತಾನೆ ಮಾಡಿರೋದು ಸರ್ ಓಕೆ ಓಕೆ ಬನ್ನಿ ಬನ್ನಿ ಸರ್ ಆಮೇಲೆ ಇಲ್ಲಿ ಹೇಳಿ ಸರ್ ಮೇನ್ ಆಗಿ ನೋಡಿ ಸರ್ ಇದು ಒಳಗಡೆ ಸಿಟ್ಔಟ್ ತರ ಮಾಡ್ಕೊಂಡಿದೀನಿ ಮಳೆ ನೀರು ಇದ್ರ ಮೇಲೆ ಆ ಬೀನ್ ಕೊಟ್ಬಿಟ್ಟು ಮತ್ತೆ ಹೊರಗಡೆ ಏನು ಹಿಂಚ್ ಮಾಡಿದೀನಿ ಅದೇ ತರ ಹಿಂಚ್ ಬರ್ತದೆ ಬಂದು ಆ ನೀರು ಇಲ್ಲಿ ಬಿಟ್ಟು ಹೋಗತ್ತೆ ಕೆಳಗಡೆ ಹೊರ್ಗಡೆ ಹೋಗ್ತದೆ ಪಂಫೋರ್ಟ್ ಆಗ್ಬಿಡತ್ತೆ ಹೌದು ಒಳಗಡೆನೆ ಮಳೆ ಬರ್ಲಿ ಅಂತ ನೀವು ಯೂಸ್ಲಿ ಹಳ್ಳಿ ಕಡೆ ಮಾಡ್ತಾರೆ ನಾವು ಇದು ಸಿಟಿಲಿ ಒಂದ್ ಮಾಡ್ಲಾ ಒಂದ್ ಮಾಡ್ಲ ತರ ಮಾಡ್ಲಿ ಮಾಡ್ಲಿ ಅಂತ ಅಲ್ವಾ ನೀವು ನೋಡಿಲ್ಲ ನಾವ್ ಎಲ್ಲೋ ಬನ್ನಿ ಸರ್

ಮತ್ತೆ ಈ ಕಡೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿದೆ ಸರ್ ರೂಮ್ ರೂಮ್ ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಇದರೊಳಗಡೆ ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ ಓ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಹೌದು ಸರ್ ಓಕೆ ಸರ್ ಸ್ಟೇರ್ ಕೇಸ್ ಏನಾಗಲ ತಗೊಂಡಿದ್ದೀರಾ ಸರ್ ಇದು ಸೊ ಸ್ಟೇರ್ ಕೇಸ್ ಇದು 3 ಫೀಟ್ ಇದೆ ಸರ್ ಹಾ ಹಾ ಮತ್ತೆ ಇದು ಬಂದಿ ನಾವು ನಮಗೆ ಇಲ್ಲಿ ಸ್ಪೇಸ್ ಇರೋದು ಕಮ್ಮಿನೇ ಹೌದು ಅದರಿಂದ ಏನು ಮಾಡಿದೀನಿ ಎಂಟ್ರೆನ್ಸ್ ಈಗ ಅಲ್ಲ ಹಾಕಿದ್ರೆ ಒಂದು ರೂಮ್ ವೇಸ್ಟೇಜ್ ಆಗುತ್ತೆ. ಅದಕ್ಕೆ ಎಂಟ್ರೆನ್ಸ್ ಅಲ್ಲಿ ಇಲ್ಲೇನು ಖಾಲಿ ಜಾಗನ ಇರ್ತಿತೆ. ಹೌದು ಹೌದು. ಅದರಿಂದ ನಾನು ಏನು ಮಾಡಿದೀನಿ ಇಲ್ಲೇ ಸ್ಟೇರ್ ಕೇಸ್ ತಗೊಂಡೆ. ಅಲ್ವಾ? ಹಾ ಇದು ನೋಡಿ ಹಳೆ ಶೈಲિલે ಎಲ್ಲ ಕ್ರಾಸ್ ತರ ಬರೋದು. ಹಾ ಹಳೆ ಮನೆಯಲ್ಲಿ. ಹೌದು ಹೌದು. ಅದೇ ರೀತಿ ಮಾಡಿಸಿದ್ದೀವಿ. ಅದೇ ತರನೇ ಮಾಡಿಬಿಡಿದ್ದೀರಾ. ಹೌದು ಸರ್. ಸೊ ಎಲ್ಲ ಒಂತರ ಹಳೆಯ ಕಾಲದ ಇದಿರ ತರ ಬರುತ್ತೆ ಇದು. ಅಲ್ವಾ? ಹೌದು ಸರ್. ಓಕೆ. ಸರ್ ಟೆರಸ್ ಅಲ್ಲಿ ಏನೇನ್ ಮಾಡ್ತಾ ಇದ್ದೀರಾ ಸ್ವಲ್ಪ ಹೇಳಿ. ಅಲ್ಲಿ ನೋಡಿ ಸರ್ ಇದು ಸ್ಟೇರ್ ಕೇಸ್ ಮಳೆ ಬಿಸ್ಲಿಗೆ ಮುಚ್ಚಲೇಬೇಕು ಇದೊಂದು ಮೋಲ್ಡ್ ಹಾಕೋಬೇಕು. ಇದೇ ಮೋಲ್ಡ್ ಹಾಕ್ಲೇಬೇಕು.

ಇಲ್ಲೊಂದು ಅಟ್ಯಾಚ್ ಮತ್ತೆ ನೋಡಿ ನಿಮ್ಗೆ ಹಿಂಗೆ ಬಂದ್ರೆ ನೀವು ಬಟ್ಟೆ ಹಾರಕೊಳ್ಳೋಕೆ ಸಣ್ಣ ಫಂಕ್ಷನ್ ಮಾಡೋಕೆ ಇಲ್ಲಿ ಜಾಗ ಇರ್ತೈತೆ ಮತ್ತೆ ನೋಡಿ ಸರ್ ಇಲ್ಲಿ ಫೋರ್ ಬೆಡ್ರೂಮ್ ಅಂದಲ್ಲ ಫೋರ್ ಬೆಡ್ರೂಮ್ ಅಲ್ಲಿ ನೀವು ಇಲ್ಲೊಂದು ಟಾಯ್ಲೆಟ್ ಹಾಕೊಂಡು ಅದ್ ಫುಲ್ ಒಂದ್ ರೂಮ್ ತಗೋಬಹುದು ಒಂದ್ ರೂಮ್ ಮಾಡ್ಬೋದಲ್ವಾ ಹೌದು ಅದು ಅದನ್ನ ಬೆಡ್ರೂಮ್ ಅಂತ ಹೇಳಿ ಆಪ್ಷನ್ ಅಂತ ಹೇಳ್ತಾ ಅಲ್ವಾ ಹೌದು ಸೊ ಎಲ್ಲೂ ಕೂಡ ಒಂದೇ ಒಂದು ಕಾಂಕ್ರೀಟ್ ಬ್ಲಾಕ್ ಯೂಸ್ ಮಾಡಿಲ್ಲ ಇಲ್ಲ ಸರ್ ಮಾಡಿಲ್ಲ ನೆಡಿರಿ ಸರ್ ಓಕೆ ಸೊ ಇಲ್ಲಿ ಓಪನಿಂಗ್ ಬರೋದಲ್ಲ ಸರ್ ಇಲ್ಲಿ ಇಲ್ಲಿಂದ ನೋಡಿ ಸರ್ ಇದು ಇಲ್ಲಿ ಆಂಕರ್ ಬೋಲ್ಟ್ ಹಾಕಿ ಚಾನಲ್ ರನ್ ಮಾಡಿಬಿಟ್ಟು ಇದ್ರ ಮೇಲೆ ಕುಂಡಿಸ್ತೀವಿ ನೋಡಿ ಅಲ್ಲೊಂದು ಅಲ್ಲ ಇದೆ ನೋಡಿ ಅದ್ರ ಮೇಲೆ ಅದು ಶೋ ಬರ್ಲಿಕ್ಕೆ ಇಟ್ಟಿರೋದು ಅದ್ರ ಮೇಲೆ ಚಾನಲ್ ಹಾಕೊಂಡು ನೀರೆಲ್ಲ ಅಲ್ಲಿ ಸೆಂಟ್ರಲ್ ಬೀಳಂಗ್ ಮಾಡ್ತೀವಿ ಬೀಳೋ ತರ ಮಾಡ್ತೀರಾ ಹೌದು ಅಲ್ವಾ ಸರಿ ಇದೆಲ್ಲ ಸೇರೆ ಹದಿನೈದು ಹದಿನಾರು ಲಕ್ಷ ಮುಗಿದೋಗತ್ತೆ ಸರ್ ಹೌದು ಸರ್ ಅಷ್ಟೇ ಇದು ಸೇರಿ ಹೌದು ಫ್ಯಾಬ್ರಿಕೇಶನ್ ಹಂಚು ಎಲ್ಲ ಎಲ್ಲ ಸೇರಿ ಸಾರ್ ಏನಿದೆ ಅದರಲ್ಲಿ ಸೂಪರ್ ಸರ್ ನಿಜ ನನಗೆ ಆಶ್ಚರ್ಯ ಆಗ್ತದೆ ಸರ್ ಈ ರೇಟ್ ಅಲ್ಲಿ ಈ ಕಾಲದಲ್ಲಿ ಮನೆ ಕಟ್ಬೋದಾ ಅನ್ನೋದೇ ನನಗೆ ಒಂದು ಆಶ್ಚರ್ಯ ಇಂಟೀರಿಯರೇ ಮಾಡಕ್ಕಾಗಲ್ಲ ಈ ರೇಟ್ ಅಲ್ಲಿ ಹೆಂಗ್ ಸರ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ಆಮೇಲೆ ಪ್ಯಾರಾಪಿಟ್ ಬಾಲ್ ಬಗ್ಗೆ ಹೇಳಿ ಸರ್ ಡಿಸೈನ್ ಆಗಿ ಮಾಡ್ಬಿಟ್ಟು ನೋಡಿ ಸರ್ ಎಲ್ಲ ಒಳ್ಳೆ ಕೆಂಪು ಕೋಟೆ ಏನು ಕೆಂಪು ಕೋಟೆನೇ ಇದ್ದಂಗಿದೆ ಸರ್ ಇದು ಇದ್ದಂಗಿದೆ ಇದ್ರಲ್ಲಿ ಆಕ್ಚುಲಿ ಇನ್ನೇನು ಬರಲ್ಲ ನೋಡಿ ಇದೆ ಲಾಸ್ಟ್ ಇದೆ ಲಾಸ್ಟ್ ಕೋಟೆ ಇದ್ದಂಗಿದೆ ನೋಡಿ ಆ ಕಡೆ ಪಾರ್ಕಿಂಗ್ ಬಂದವರೆಲ್ಲ ನಿಮ್ಮ ಮನೆ ನೋಡ್ಕೊಂಡು ಹೋಗ್ತಾರೆ ಸರ್ ಸರ್ ಇದು ಸ್ಟಾರ್ಟ್ ಹಾ ನನ್ನ ಪ್ರಕಾರ ಇದು ಎರಡು ತಿಂಗಳಲ್ಲಿ ಸುಮಾರು ಒಂದು ಐವತ್ ಜನ ಆದ್ರೂ ಬಂದ್ ನಾನು ಆಲ್ರೆಡಿ ಐವತ್ ಜನ ಮಾತಾಡ್ಸ್ಕೊಂಡು ಹೋಗಿದ್ದೆ ಮಾತಾಡ್ಸ್ಕೊಂಡು ಒಳಗಡೆ ಏನು ಸರ್ ಗೊತ್ತಾಗ್ತಾ ಇಲ್ಲ ಇದು ಸರ್ ಇನ್ ಮುಂದೆ ಮೀಡಿಯಾದವರು ಬರ್ತಾರೆ ಎಲ್ಲರೂ ಪ್ಲಾಸ್ಟ್ರಿಂಗ್ ಮಾಡಬೇಕಾ ಮಾಡಬಾರದು ಅಂತ ಅನ್ಕೊಂಡಿದೀರ ಇಲ್ಲ ಪ್ಲಾಸ್ಟಿಕ್ ಮಾಡಲ್ಲ ಸರ್ ಬೇಡ ಹೊರಗಡೆನು ಮಾಡಲ್ಲ ಒಳಗಡೆನು ಮಾಡಲ್ಲ ಸರ್ ಕಾನ್ಫಿಡೆನ್ಸ್ ಇದೆಯಾ ನೀರು ಬರಲ್ಲ ಅಂತ ಹೇಳ್ಬಿಟ್ರು ಬರಲ್ಲ ಗೊತ್ತು ಕಾನ್ಫಿಡೆನ್ಸ್ ಗ್ಯಾರಂಟಿ ಗ್ಯಾರಂಟಿ ಆಮೇಲೆ ಒಳಗಡೆಯಿಂದ ಏನು ಏನು ಹಚ್ಚೋಣ ಅಂತ ಇದೀರಾ ಸರ್ ಇದಕ್ಕೆ ವಾರ್ನಿಶಿಂಗ್ ಮಾಡ್ಬಿಡ್ತೀನಿ ಸರ್ ಸೂಪರ್ ಆಗಿರುತ್ತೆ ಆಚೆಗಡೆ ಮತ್ತೆ ಒಳಗಡೆ ಹಾ ಹಾ ಎರಡನ್ನೂ ವಾರ್ನಿಶಿಂಗ್ ಮಾಡ್ಬಿಟ್ಟು ಹಾ ಹಾ ಈ ಇದೆಲ್ಲ ಎಸೆ ಮಾಡಿಬಿಡಿ ಹಾ ಇದಕ್ಕೆ ಸೂಟ್ ಸೂಟಬಲ್ ಅಂದ್ರೆ ಮೋಸ್ಟ್ಲಿ ಇದು ಸಿಲ್ವಲ್ ಸಿಲ್ವರ್ ಕಲರ್ ಸೂಟ್ ಆಗ್ಬಹುದು ಸೂಟ್ ಆಗ್ಬಹುದು ಇಲ್ಲ ಗೋಲ್ಡನ್ ಗೋಲ್ಡ್ ಸೂಟ್ ಆಗ್ಬಹುದು ಗೋಲ್ಡ್ ಸೂಟ್ ಎರಡರಲ್ಲಿ ಒಂದ್ ಮಾಡ್ಕೋಬಹುದು ಸರ್ ಎಷ್ಟು ದಿನದಲ್ಲಿ ಫಿನಿಶ್ ಆಗೋ ಐಡಿಯಾ ಇದೆ ನಿಮ್ಮ ಪ್ರಕಾರ ಇದು ಸರ್ ಇದು ಮಾಡ್ಲಿಕ್ಕೆ ಏನು ಒಂದು ನಾಲ್ಕು ತಿಂಗಳ ಕ್ಲೋಸ್ ಆಗ್ಬಿಡ್ಬೋದು ಸರ್

ಇಟ್ಕೆ ಕಟ್ಬಿಟ್ಟು ಅದ್ರ ಮೇಲೆ ಮಾತ್ರ ಉಳಿತೈತೆ ಮತ್ತೆ ನಿಮಗೆ ಪ್ಲಾಸ್ಟಿಂಗ್ ಮಾಡಂಗಿಲ್ಲ ಅದು ಲೇಬರ್ ಉಳಿತೈತೆ ಪ್ಲಸ್ ನಿಮ್ಗೆ ಸ್ಯಾಂಡ್ ಅಥವಾ ಮರಳು ಅದು ಉಳಿತೈತೆ ಆ ಸಿಮೆಂಟ್ ಉಳೀತೈತೆ ಆಮೇಲೆ ಇದಕ್ಕೆ ಪೇಯಿಂಟು ನಿಮ್ಗೆ ಎಕ್ಸ್ಪೆನ್ಸಿವ್ ಈಗ ಪೇಂಟ್ ಬೇಡ ಪೇಂಟ್ ಬೇಕಾಗಿಲ್ಲ ಉಳಿತದೆ ಲೋ ಬಜೆಟ್ ಹೌಸ್ ಸರ್ ಇದು ಕರೆಕ್ಟ್ ಅಂತೀರಾ ನಿಮ್ ಪ್ರಕಾರ ನಿಮ್ ಬಜೆಟ್ ಎಷ್ಟಾಗಿರ್ಬೋದು ಇಲ್ಲಿ ಸರ್ ನಮ್ ಬಜೆಟ್ ಇದಕ್ಕೆಲ್ಲ ಒಂದು ಒಂದು ಈಗ ನಾ ಹೇಳ್ದೆ ನಿಮ್ಗ್ ಹೇಳ್ದಂಗೆ ಮೂರು ಬೆಡ್ರೂಮ್ ಮಾಡಿರೋದು ಹೌದು 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 ಇದು ಒಂದು ಫಿಫ್ಟೀನ್ ಒಳಗಡೆ ಕ್ಲೋಸ್ ಆಗ್ಬಿಡ್ತದೆ ಸರ್ ಹದಿನೈದರೊಳಗ ಹದಿನೈದು ಹದಿನೈದು ಹದಿನಾರು ಲಕ್ಷ ಕ್ಲೋಸ್ ಸರ್ ಏನು ಹಿಂಗ್ ಹೇಳ್ತಾ ಇದೀರಾ ಹೌದು ಸರ್ ತರ್ಟಿ ಫೋರ್ಟೀಲಿ ಹದಿನೈದು ಲಕ್ಷ ಮನೆ ಕಟ್ಟೋಕ್ ಆಗುತ್ತಾ ರೂಪು ಸೇರಿ ಹಾ ನಿಜ ಹೇಳ್ತಾ ಇದ್ರ ಸರ್ ನೋಡ್ತಾ ಇದೀರಾ ನೀವೇ ಹದಿನೈದು ಲಕ್ಷ ತುಟ್ಟಿ ಮನೆ ಹಿಂಗ್ ಸರ್ ಸಾಧ್ಯ ನೀವೇ ಹೇಗ ಹಿಂಗ್ ಸರ್ ಹೇಳ್ತಾ ಇದ್ರ ಇದು ಸರ್ ಫಿನಿಶಿಂಗ್ ಎಲ್ಲ ಸೀರಿ ಹದಿನೈದು ಹದಿನಾರು ಲಕ್ಷ ನಾನು ಇದು ಕಾನ್ಸೆಪ್ಟ್ ಬಂದಿನಿ ಹಾ ಹಾ ಇದನ್ನ ನೋಡಿ ಕೆಲವರಿಗೆ ಯೂಸ್ ಆಗ್ಲಿ ಅಂತ ಏನಂದ್ರೆ ಎಲ್ಲಾರು ಸೈಟ್ ಇರ್ತದೆ ಮನೆ ಕಟ್ಟಲಿಕ್ಕೆ ದುಡ್ಡು ಜಾಸ್ತಿ ಬೇಕಪ್ಪ ಲೋನ್ ಸಾಲ ಮಾಡೋದು ಇವೆಲ್ಲ ಸಿಗಾಕ ಸರಿ ಅದು ಅವ್ರಿಗೆ ನಾವ್ ಮಾಡಿ ನೀವು ನಾಲ್ಕ್ ಬೆಡ್ರೂಮ್ ಟ್ವೆಂಟಿ ಲ್ಯಾಕ್ಸ್ ಒಳಗಡೆ ಕ್ಲೋಸ್ ಸರ್ ಮಾಡ್ಬೋದೂ ನಾಲ್ಕು ಮೋಲ್ಡ್ ಮನೆ ಗಾಳಿ ಮಳೆ ಬಿಸಿಲಿಗೆ ಚೆನ್ನಾಗಿರ್ತದೆ ಫ್ಲೋರಿಂಗು ಕೂಡ ನೀವು ಹೊರಗಡೆ ಏನು ಟೂ ಡಿಗ್ರಿ ಸೆಂಟಿಗ್ರೇಡ್ ಏನ್ ಇರ್ತದೆ ಆಚೆಗಡೆ ಒಳಗಡೆ ಟೂ ಸೆಂಟಿಗ್ರೇಡ್ ಕಮ್ಮಿ ಇರ್ತೈತೆ ತಂಪಿದೆ ಇನ್ನೊಂದು ಮುಟ್ಟಿದ್ರೆ ಫೀಲ್ ಆಗತ್ತಲ್ಲ ಹೌದು ಟಚ್ ಮಾಡಿ ವೀಕ್ಷಕರೇ ನೀವು ಒಂದ್ಸತಿ ಟಚ್ ಮಾಡಿದ್ರೆ ಪಂಪ ಆಗಿದೆ ಅಲ್ವಾ ಹೌದು ನಮ್ಮ ತರ

ಈ ಇಟ್ಕೇನ ನೀವು ಒಂದು ರಾಡ್ ಇಟ್ಬಿಟ್ಟು ಅದ್ರ ಮೇಲೆ ಹೊಡೆದ್ರೆ ನಿಮಗೆ ಎಷ್ಟಿಂಚ್ ಬೇಕೋ ಅಷ್ಟೇ ಬಿಡಿಸ್ತದೆ ಇಟ್ಟಿಗೆನ ಒಡ್ದೋಗಲ್ಲೇಸ್ಟ್ ಆಗುದಿಲ್ಲ ವೇಸ್ಟೇಜೇ ಇಲ್ಲ ಸರ್ ಕುಡಿಸ್ಬಿಡ್ಬೋದು ನೀವು ಇಷ್ಟು ಇಷ್ಟ ಇಷ್ಟಕ್ಕೆ ಒಡ್ಕೋಬಹುದು ಇಷ್ಟಕ್ಕೆ ಒಡ್ಕೋಬಹುದು ಇಷ್ಟಕ್ಕೆ ಟೂ ಇಂಚ್ ಬೇಕಾದ್ರೂ ಟೂ ಇಂಚ್ಕೊಂಡ್ರು ಅಷ್ಟಕ್ಕೆ ಬಿಡ್ತೈತೆ ಸರ್ ಹೌದಾ ಸರ್ ಇದು ಪುಡಿ ಪುಡಿ ಆಗಲ್ಲ ಓಕೆ 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 ಸೂಪರ್ ಆಗಿ ಹೇಳಿದ್ರೆ ಥ್ಯಾಂಕ್ ಯು ಸರ್ ನಮ್ಮ ವೀಕ್ಷಕರಿಗೆ ಒಳ್ಳೆ ಇದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನೂಪ್ ಸರ್ ಮಂಜುನಾಥ್ ಸರ್ ಇಂಟ್ರೋ ಮಾಡಿದ್ರು ಸಾರು ಎಲ್ಲ ಎಕ್ಸ್ಪ್ಲೇನ್ ಮಾಡುದು ನೀವು ಇವಾಗ ಬರ್ತಾ ಇದ್ದೀರಾ ಸೊ ನನ್ನ ಕ್ವಶನ್ ಏನಂತಂದ್ರೆ ಲೈಕ್ ಇದರ ಪ್ರೈಸ್ ಏನಾಗುತ್ತೆ ಸರ್ ಪ್ರೈಸ್ ಇಲ್ಲ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ನಲ್ವತ್ತು ರೂಪಾಯಿ ಬರುತ್ತೆ ಫೋರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಇನ್ಕ್ಲೂಡಿಂಗ್ ಜಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅದರಲ್ಲಿ ಟ್ವೆಲ್ ಪರ್ಸೆಂಟೇಜ್ ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇದೆ ಅಂತ ಟ್ವೆಲ್ ಪರ್ಸೆಂಟೇಜ್ ಇನ್ಪುಟ್ ಸಿಗುತ್ತೆ ಅದು ತಗೊಬಹುದು ಮೂವತ್ತೈದು ರೂಪಾಯಿ ಸೆವೆಂಟಿ ಒನ್ ಪೈಸ ಮೂವತ್ತು

ಪ್ರೊಸೆಸ್ ಮಾಡಿದ ಇಟ್ಟಿಗೆ ಇದು ಕೊಯ್ದ ಇಟ್ಟಿಗೆ ಇದು ಬಂದ ಕೊಯ್ದ ಉಳ ಬರುತ್ತೆ ಅದೆಲ್ಲ ಬರುತ್ತೆ ಇದೆಲ್ಲ ಹತ್ರ ಏನು ಬರಲ್ಲ ಓಕೆ ಆಮೇಲೆ ಇದಕ್ಕೆ ಕ್ಯೂರಿಂಗ್ ಏನೋ ಮಾಡ್ಬೇಕು ಕ್ಯೂರಿಂಗ್ ಮಾಡಿ ಕ್ಯೂರಿಂಗ್ ನೀವೇ ಮಾಡಿರ್ತೀರ ನಾನೇ ಮಾಡಿಬಿಟ್ಟು ಇಟ್ಟಿಗೆ ಆಚೆ ಕಲ್ತ ಆಫ್ಟರ್ ಕ್ಯೂರಿಂಗ್ ಏನ್ ಬೇಕಿಲ್ಲ ಆಫ್ಟರ್ ನೀವು ಇಟ್ಟಿಗೆ ಕಟ್ಟ ಮೇಲೆ ನೀರು ಹಾಕಿ ಅದು ಸಿಮೆಂಟ್ ಕ್ಯೂರ್ ಆಗೋದಕ್ಕೆ ನೀರು ಹಾಕಿ ಅಷ್ಟೇ ಅದೇ ಸಾಕು ಅಂತ ಹೇಳ್ತೀರಾ ಬೇರೆ ಏನಿಲ್ಲ ಇದರ ಲೈಫ್ ಎಷ್ಟು ಇರಬಹುದು ನಿಮ್ಮ ಪ್ರಕಾರ ಲೈಫ್ ಲೈಫ್ ಟೈಮ್ ಇರಬಹುದು ಲೈಫ್ ಲೈಫ್ ಟೈಮ್ ಇದೆಲ್ಲ

ಫೋನ್ ಬಂದಲ್ಲೇ ಅವರ ರಿಸೀವ್ ಅವರೇ ನೋಡ್ಕೊಂತಾರೆ ಸಂಡೇಸ್ ಓಪನ್ ಇರುತ್ತೆ ಸಂಡೇಸ್ ಓಪನ್ ಸಂಡೇಸ್ ಓಪನ್ ಇರುತ್ತೆ ಬರಬಹುದು ಅಲ್ವಾ ಬರಬಹುದು ಯಾರಾದರೂ ಸ್ಯಾಂಪಲ್ ಬೇಕು ಅಂದ್ರೆ ಕೊಡ್ತಾರೆ ಸ್ಯಾಂಪಲ್ ಫ್ರೀ ಆಗಿ ಒಂದು ಬ್ರಿಕ್ ಬೇಕು ಅಂದ್ರೆ ಬ್ರಿಕ್ ಬೇಕು ಅಂದ್ರೆ ಕೊಡ್ತಾರೆ ಕೊಡ್ತೀರಾ ಕೊಡ್ತಾರೆ ಬ್ರಿಕ್ ಸ್ಟಾಕ್ ಯಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಅವರಿಗೆ ಯಾವುದು ಬ್ರಿಕ್ ಇಷ್ಟ ಆಗಿದೆ ಅದೇ ತಗೋಬಹುದು 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 ಓಕೆ ಸೋ ವೀಕ್ಷಕರೆ ನೋಡಿದ್ರಲ್ಲ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಅಲ್ಲಿಂದ ನೀವು ಎಂಬ್ರಿಕ್ಸ್ ಬ್ರಿಕ್ಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಮನೆಗೆ ಎಂ ಬ್ರಿಕ್ಸ್ ಅನ್ನ ತರ್ಸ್ಕೋಬಹುದು ಸೊ ಸಪ್ಲೈ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಇದೆ ತಮಿಳುನಾಡು ಇದೆ ಆಂಧ್ರ ಇಲ್ಲಿ ಇದೆ ಸೌತ್ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಕಡೆ ಇಲ್ಲಿಂದ ಹೋಗಿದೆ ಈಗ ಆಲ್ರೆಡಿ ಅವ್ರು ತಗೊಂಡಿದೆ ತಮಿಳ್ನಾಡು ಕಡೆ ತಗೊಂಡಿದೆ ಸೇಲಂ ಬೇರೆ ತಗೊಂಡಿದೆ ಮತ್ತೆ ಆಂಧ್ರ ನೆಲ್ಲೂರು ಎಲ್ಲ ತಗೊಂಡಿದೆ ಇಲ್ಲಿ ಕನ್ನಡ ಪೂರ್ತಿ ಕನ್ನಡ ಕೊಟ್ಟಿತಾ ಇದೀರ ಆಲ್ರೆಡಿ ಆಲ್ರೆಡಿ ಕೊಟ್ಟು ಸೊ ಆಲ್ರೆಡಿ ಒಳ್ಳೆ ಬೀದರ್ ವರೆಗೆ ಬೀದರ್ ವರೆಗೆ ಕೊಟ್ಟಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ವೀಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಎಲ್ಲರೂ ಬಂದ್ರು ಎಲ್ಲರಿಗೂ ಗೊತ್ತಾಗಿದೆ ಹೌದಾ ಓಕೆ ಸೂಪರ್ ಆಗಿ ಹೇಳಿದ್ರೆ ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಬ್ರಿಕ್ಸ್ ಅನ್ನು ತಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರೇ